ಕರಾವಳಿ ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಮಣಿಪಾಲ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಆಯೋಜಿಸಿದಂತಹ ಮಾಹೆ ಮಣಿಪಾಲ್ ಬಾಕ್ಸಿಂಗ್ ಪಂದ್ಯವನ್ನು ಭಾರತದ ಖ್ಯಾತ ಬಾಕ್ಸಿಂಗ್ ಪಟು ನೀರಜ್ ಗೋಯತ್ ಅವರು ಅನಾವರಣಗೊಳಿಸಿದರು. ಕರಾವಳಿ ಕರ್ನಾಟಕದಲ್ಲಿಯೇ ಪ್ರಪ್ರಥಮ ಬಾರಿಗೆ ಆಯೋಜಿಸಿರುವಂತಹ ಬಾಕ್ಸಿಂಗ್ ಪಂದ್ಯಾಕೂಟ ಇದಾಗಿದ್ದು ಏಪ್ರಿಲ್ 9 ಮತ್ತು 10 ಎರಡು ದಿನಗಳ ಕಾಲ ನಡೆಯಲಿದೆ. ಭಾರತ ಮಾತ್ರ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದ ಒಟ್ಟು 16 ಪುರುಷ ಮತ್ತು ಮಹಿಳಾ ಬಾಕ್ಸರ್ಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ MIT ಮಾಹೆ ನಿರ್ದೇಶಕರಾಗಿರುವಂತಹ ಕಮಾಂಡರ್ ಡಾಕ್ಟರ್ ಅನಿಲ್ ರಾಣಾ ಅವರು ಬಾಕ್ಸಿಂಗ್ ಚಾಂಪಿಯನ್ಶಿಪ್ನ ಅಧಿಕೃತ ಜರ್ಸಿಯನ್ನು ಬಿಡುಗಡೆಗೊಳಿಸಿದರು. ಇದೇ ಸಂದರ್ಭದಲ್ಲಿ ಬಾಕ್ಸರ್ಗಳು ಅವರ ಪರಿಚಯವನ್ನು ಮತ್ತು ಮುಖಾಮುಖಿ ನಡೆಯಿತು. ಇನ್ನು ಈ ಸಂದರ್ಭದಲ್ಲಿ ಮಾಹೆ ಕ್ರೀಡಾ ಮಂಡಳಿಯ ಕಾರ್ಯದರ್ಶಿಯಾಗಿರುವಂತಹ ಡಾಕ್ಟರ್ ವಿನೋದ್ ನಾಯಕ್, ಸಾರ್ವಜನಿಕ ಸಂಪರ್ಕ ವಿಭಾಗ ಮತ್ತು ಮಾಧ್ಯಮ ಹಾಗೂ ಸಾಮಾಜಿಕ ಮಾಧ್ಯಮ ವಿಭಾಗದ ನಿರ್ದೇಶಕರಾಗಿರುವಂತಹ SP ಕಾರ್, ಮಾಹೆಯ IT ಮತ್ತು ಡಿಜಿಟಲ್ ವಿಭಾಗದ ನಿರ್ದೇಶಕರಾಗಿರುವಂತಹ ಪ್ರೊಫೆಸರ್ ಬಾಲಕೃಷ್ಣರಾವ್, ವಿದ್ಯಾರ್ಥಿ ಕ್ಷೇಮ ಪಾಲನಾ ವಿಭಾಗದ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ಗೀತಾಮಯ್ಯ, ಮಾಹೆಯ ಪರ್ಚೇಸ್ ವಿಭಾಗದ ನಿರ್ದೇಶಕ ವಿಠಲ್ ದಾಸ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. Neeraj, also Mr. Suresh, we want you here. These are the people instrumental category in the championship. The welterweight. Thank you guys. Aapka lakh lakh shukriya for making this happen here in Mahe. Proudly and very effortlessly calling on stage a true champion in all senses, the hero of SPF, Neeraj. Ladies and gentlemen, make some noise. We have a true champion in the house. And we have Suresh here to... Enthusiasm.
All right. Garmi bad rahi hai. Stefan here, make some noise. Thank you, SDF. Thank you, Mahe Manipal. और आप लोगों के सामने जो आपकी मैनेजमेंट टीम खड़ी हुई है, तो इन सब का बहुत ज़्यादा सहयोग है कि आप सब हम बॉक्सर्स को यहाँ पे देख पा रहे हो. और आप सबसे इतना ही रिक्वेस्ट है, कल और परसों टाइम निकालो, अपने फ्रेंड्स को लेके आओ. आपको बॉक्सिंग देखने में बहुत ज़्यादा मजा आएगा. और बॉक्सिंग सिर्फ पंच मारना नहीं है, आपको वहाँ पे आर्ट दिखेगी. ठीक है, डिफेंस क्या होता है, अटैक क्या होता है, वो सब देखने को मिलेगा.